ನನ್ನ ಹೆಸರು ಪರಿಮಳ ಅಂತ. ನಮಸ್ಕಾರ. ನನ್ನ ಏಜ್ 53, ಹೌಸ್ ವೈಫ್. ನಾನು ವೆಂಕಟರಮಣ ಹೆಗಡೆ ಅವ್ರ ಕಡೆ ಬಂದಾಗಿನಿಂದ ನಾನು ಪವರ್ ಡಯಟ್ ಮತ್ತೆ ಅವ್ರು ಕೊಡೋ ಟ್ರೀಟ್ಮೆಂಟ್ನಿಂದ ನನ್ನ ಹೆಲ್ತಲ್ಲಿ ತುಂಬಾ ಸುಧಾರಣೆ ಆಗಿದೆ. ಒಂದು ಅಂದ್ರೆ ನಾನು ಹೌಸ್ ವೈಫ್ ಇರೋದ್ರಿಂದ ಇಡೀ ದಿನ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಮಧ್ಯಕ್ಕೆ ಒಂದು 2 ಅವರ್ ಮಲಗಿಬಿಡ್ತಿದ್ದೆ ಮಧ್ಯಾಹ್ನ. ಸೊ ಈಗ ನೀವು ಹೇಳಿರೋ ಡಯಟ್, ಈ ಪವರ್ ಡಯಟ್ ಬುಕ್ ಅಲ್ಲಿರೋ ಒಂದು ಗೊಜ್ಜು ನಿವಾರಕ ಅಂತ ಒಂದೇನಿದೆ, ಆಮೇಲೆ ಆರ್ಥರೈಟಿಸ್ ಇತ್ತು ನನಗೆ, ಅದನ್ನ ತಗೊಳ್ಳೋದ್ರಿಂದ ಆಮೇಲೆ ಒಮೇಗಾ 3 ಮತ್ತೆ ಸೋಯಾ ಪ್ರೋಟೀನ್ ಮಿಲ್ಕ್ ಶೇಕ್ ಇಂದ ತುಂಬಾ ಇಂಪ್ರೂವ್ ಆಗಿದೆ. ಈಗ ಮೊದಲಿನ ತರ 2 ಅವರ್ ಮಲಗಬೇಕಾಗಿಲ್ಲ, ಆಮೇಲೆ ಆರಾಮಾಗಿ ಕೆಲಸ ಮಾಡ್ತೀನಿ, ಎಲ್ಲೂ ಯಾವುದೇ ನೋವು ಬೆಳೆದೋದಿಲ್ಲ. ಸೊ ಮೊನೋಪೋಸ್ ಇಂದ ಏನ್ ತೊಂದರೆ ಆಗ್ತಿತ್ತು ಅದು ಕೂಡ ಕ್ರಮೇಣ ಕಮ್ಮಿ ಆಗಿದೆ. ಅಲರ್ಜೀಸ್ ತುಂಬಾ ಇತ್ತು, ಅಲರ್ಜಿ ತುಂಬಾ ಕಮ್ಮಿ ಆಗಿದೆ. ಈವನ್ ಸ್ಕಿನ್ ಪ್ರಾಬ್ಲಮ್ ಕೆಲವೊಂದು ಇತ್ತು, ಅದು ತಂದಾನೆ ಕ್ಯೂರ್ ಆಗೋಗಿದೆ. ಅದರಿಂದ ನಾನ್ ಹೇಳೋದು ಏನು ಅಂದ್ರೆ, ಇನ್ ಬೊಜ್ಜು ನಿವಾರಣೆಗೆ ಇನ್ಯಾವುದೇ ಅಡ್ಡ ಪರಿಣಾಮಗಳಿರೋ ಔಷಧಿಗಳನ್ನು ತಗೊಳ್ಳಾರದೆ ನ್ಯಾಚುರಲ್ ಆಗಿನೆ ಡಯಟ್ ಮಾಡಿ, ಅದು ಆಹಾರ ಕ್ರಮದಲ್ಲೇ ಮಾತ್ರ ವ್ಯತ್ಯಾಸ ಇದೆ, ಬಿಟ್ಟರೆ ಇನ್ನೇನೋ ಸಿಗಲಾರದ ಆಹಾರಗಳನ್ನು ನಾವು ಹುಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಆ ಪವರ್ ಡಯಟ್ ಅಲ್ಲಿ ನಮ್ಗೆ ಡೇ ಟು ಡೇ ಫುಡ್ ಏನ್ ಹೇಗೆ ಚೇಂಜ್ ಮಾಡ್ಬೇಕು ಅನ್ನೋದೇ ಇದೆ. ಈಗ ಎಕ್ಸಾಂಪಲ್ ತೆಂಗಿನಕಾಯಿ ಬಗ್ಗೆ ತುಂಬಾನೇ ತಪ್ಪು ಅಭಿಪ್ರಾಯಗಳಿತ್ತು. ಡಾಕ್ಟರ್ ಹೇಳೋದ್ರಿಂದ ತೆಂಗಿನಕಾಯಿ ಯಾಕೆ ಸೇವಿಸ್ಬೇಕು, ತೆಂಗಿನ ಎಣ್ಣೆ ಯಾಕೆ ಸೇವಿಸ್ಬೇಕು, ಯಾವ ತರ ಸೇವಿಸ್ಬೇಕು, ಅದನ್ನ ಅಳವಡಿಸ್ಕೊಳ್ಳೋದ್ರಿಂದನೇ ತುಂಬಾ ಉಪಯೋಗ ಇದೆ. ಕೆಲವರು ನಟ್ಸ್ ಬಗ್ಗೆ ತುಂಬಾನೇ ತಪ್ಪು ಅಭಿಪ್ರಾಯಗಳಿತ್ತು. ಡಾಕ್ಟರ್ ಹೇಳೋದ್ರಿಂದ ನಟ್ಸ್ ಎಷ್ಟು ಪ್ರಯೋಜನ ಇದೆ ಅನ್ನೋದು ಈಗ ನನಗೆ ಗೊತ್ತಾಗ್ತಾ ಇದೆ. ಇದು ಡೇ ಟು ಡೇ ನಾನು ನಮ್ಮ ಯಜಮಾನ ಇಬ್ರು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರಿಂದಾಗಿ ಬೇರೆ ಯಾವುದೇ ಇನ್ನೇನು ಇನ್ಯಾವ ಮಾತ್ರೆಗಳು ತಗೋಬೇಕು, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋ ಗೊಂದಲಗಳೇ ಇರೋದಿಲ್ಲ. ಇನ್ನೂ ಒಂದು ಬೊಜ್ಜು ನಿವಾರಣೆಗೆ ಕ್ರಮೇಣ ಕಡಿಮೆ ಆಗೋದು ಇದು. ಹೊತ್ತಾಗಿ ಏನೋ ಒಂದು ಮೆಡಿಸಿನ್ ತಗೊಂಡು ತಿಂಗಳಿಗೆ ಒಂದು 10 ಕೆಜಿ ನಾನು ಕಡಿಮೆ ಆಗ್ತೇನೆ ಅಂದ್ರೆ ಆಗೋ ಮಾತಲ್ಲ ಇದು. ದಯಮಾಡಿ ನಾನು ಒಂದು ವಿನಂತಿಸ್ಕೊಳ್ಳೋದು ಏನು ಅಂದ್ರೆ, ನಮ್ಮ ತರಾನೇ ಫುಡ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಒಮೆಗಾ 3 ತಗೊಳ್ಳಿ, ಸೋಯಾ ಪೌಡರ್ಗಳನ್ನ ತಗೊಳ್ಳಿ, ಅದರಿಂದ ಕ್ರಮೇಣ ಕಮ್ಮಿ ಆಗುತ್ತೆ. ಇದು ಮಾತ್ರ 100% ಇದೆ ಇದು ರಿಸಲ್ಟ್. ದಯಮಾಡಿ ಈ ತರ ಎಲ್ಲ ಔಷಧಿಗಳ ಈ ತರ ವೆಂಕಟರಮಣ ಹೆಗಡೆ ಅವರ ಕ್ಲಿನಿಕ್ಗೆ ಬಂದು ಈ ತರ ಈ ಡಯಟ್ಗಳನ್ನ ಪ್ರಾರಂಭಿಸಿ.